ನಮಸ್ಕಾರ 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 ನಿಮ್ಮೆಲ್ಲರಿಗೂ. ನಮ್ಮ ಇವತ್ತಿನ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಸುಚಿಕಿಚಿ ವಿತ್ ಮುರುಳಿ ಚಾನಲಲ್ಲಿ ಮುರುಳಿಯವರೇ ಏನು ಮಾಡಿದ್ದೀರಾ ಇವತ್ತು ಅಂತ ಕೇಳ್ತಿದ್ದೀರಾ. ಇವತ್ತು ನಾವು ಬೆಂಗಳೂರು ಶೈಲಿಯ ಶಾದಿಕಿ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿಕಿಚಿ ವಿತ್ ಮುರುಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರುಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್, ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಎಣ್ಣೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್, ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಬೆಂಗಳೂರಿನಲ್ಲಿ ಬಹಳ ಫೇಮಸ್ ಆದಂತ ಬಿರಿಯಾನಿಗಳಲ್ಲೂ ಇದು ಒಂದು, ಹಾಗೂ ನಿಮ್ಮ ರಿಕ್ವೆಸ್ಟೆಡ್ ರೆಸಿಪಿ ಇದು. ಇವತ್ತು ನಾನು ತೋರಿಸ್ತಾ ಇರೋಂಥದ್ದು ಬೆಂಗಳೂರು ಸ್ಟೈಲಿನ ಶಾದಿಕಿ ಬಿರಿಯಾನಿ. ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿಗೆ ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಟೊಮ್ಯಾಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಮೊಸರು, ಅಚ್ಚಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ಹಣ್ಣು, ಜೀರಿಗೆ ಸಾಂಬಾರ ಅಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಅರ್ಶಿನದ ಪುಡಿ, ತುಪ್ಪ, ಎಣ್ಣೆ, ಉಪ್ಪು. ಬಿರಿಯಾನಿ ಅಂದರೆ ತುಂಬ ಜನ ಇಷ್ಟಪಡ್ತಾರೆ, ಬಿರಿಯಾನಿ ಲವರ್ಸ್ ತುಂಬ ಜನ ಇದ್ದಾರೆ. ಅದರಲ್ಲೂ ಸುಮಾರು ಜನ ಮನೇಲಿ ಮಾಡೋದನ್ನು ಕಲಿಬೇಕು ಅಂತ ಭಾಳ ಆಸೆ ಇಟ್ಕೊಂಡಿರ್ತೀವಿ. ನಾವು ಹೋಟೆಲ್ಗೆ ಹೋದಾಗ ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಲ್ಲಿ ತಿಂದಾಗ ಮನೆಯಲ್ಲೂ ಟ್ರೈ ಮಾಡಬೇಕು ಅಂತ ಅನ್ಕೋತೀವಿ. ಯಾಕಂದರೆ ಅಲ್ಲಿ ಕೊಡೋಂಥ ಕ್ವಾಂಟಿಟಿಗಿನ್ನ ಮನೇಲಿ ಮಾಡಿದಾಗ ನಾವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀವಿ. ಅದರಿಂದ ಈಸಿಯಾಗಿ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ನಾನಿಲ್ಲಿ 1 ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ಅದೇ ಸಮ ಪ್ರಮಾಣದಲ್ಲಿ ನಾನು ಚಿಕನ್ ಹಾಗೂ ರೈಸ್ನ ತೊಗೋತಾ ಇದ್ದೀನಿ. ಮುಸ್ಲಿಂ ಬಿರಿಯಾನಿ ಅಂದಾಗಲೇ ಜೀರಿಗೆ ಸಾಂಬಾರ ಅಕ್ಕಿ ಅಥವಾ ಬುಲೆಟ್ ರೈಸ್, ಹೋಟೆಲ್ಗಳಲ್ಲಿ ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ. ಕಾಮನ್ನಾಗಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾರೆ ಶಾದಿಕಿ ಬಿರಿಯಾನಿಲಿ. ಸೊ ನೀವು ಜೀರಿಗೆ ಸಾಂಬಾರ ಅಥವಾ ಬುಲೆಟ್ ರೈಸ್ ಯಾವ್ದನ್ನಾದರೂ ತೊಗೋಬೋದು. ನಾನಿಲ್ಲಿ ಜೀರಿಗೆ ಸಾಂಬಾರ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಇಲ್ಲಿ 1 ಕೆಜಿ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಕೆಜಿ ಬಿರಿಯಾನಿಗೆ 250 ml ಅಷ್ಟು ಎಣ್ಣೆ. ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂದಾಗಲೇ ಇಲ್ಲಿ ಜಾಸ್ತಿ ಸ್ಪೈಸಿ ಆಗಿರಲ್ಲ, ಹಾಗೂ ಬಳಸಿದಂಥ ಪದಾರ್ಥಗಳು ಬಹಳ ಕಡಿಮೆ, ಎಲ್ಲ ಮನೆಯಲ್ಲಿರೋಂಥದ್ದೇ. ತುಂಬ ಸ್ಪೈಸಸ್ ಇನ್ಕ್ಲೂಡ್ ಇಲ್ಲ. ಯೂಶ್ವಲಿ ಎಲ್ಲ ಬಿರಿಯಾನಿಗೂ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಇಲ್ಲಿ 3 ಸ್ಪೈಸಸ್ ಬೇಕಾಗಿರೋದು ನಮಗೆ: ಚಕ್ಕೆ, ಲವಂಗ ಹಾಗೂ ಏಲಕ್ಕಿ. ಎಣ್ಣೆ ಕಾದಿದೆ. ಸೊ 2 ಇಂಚಿನಷ್ಟು ಚಕ್ಕೆ, 1 ಕೆಜಿ ಲೆಕ್ಕದಲ್ಲಿ ನಾನು ಹೇಳೋಂಥ ಪ್ರಮಾಣನ 1 ಕೆಜಿ ಹೇಳ್ತಾ ಇದ್ದೀನಿ. 2 ಇಂಚಿನಷ್ಟು ಚಕ್ಕೆನ ಪೀಸಸ್ ಮಾಡಿ ಹಾಕಿದ್ದೀನಿ. ಲವಂಗ 1-4, ಏಲಕ್ಕಿ 5 ಏಲಕ್ಕಿ ಹಾಕಿದ್ದೀನಿ. ಈರುಳ್ಳಿ ಮೀಡಿಯಮ್ ಸೈಜ್, ಈರುಳ್ಳಿ 4 ಈರುಳ್ಳಿ ಸ್ಲೈಸ್ ಆಗಿ ಚಾಪ್ ಆಗಿರೋಂಥದ್ದು. 1 ಕೆಜಿಗೆ 4 ಈರುಳ್ಳಿ ಬೇಕಾಗುತ್ತೆ. ಈ ಸೈಜಿನಷ್ಟು 4 ಈರುಳ್ಳಿಗಳನ್ನ ತಗೊಳ್ಳಿ. ಸ್ವಲ್ಪ ಸೈಜ್ ಕಡಿಮೆ ಇದೆ ಅಂದರೆ 5 ಈರುಳ್ಳಿಗಳನ್ನ ಬಳಸ್ಕೋಬೋದು. ಇದೇ ಮೇನ್, ಇಲ್ಲಿಗ ಈರುಳ್ಳಿ ನಮಗೆ ಕಂಪ್ಲೀಟಾಗಿ ಬ್ರೌನ್ ಆಗಬೇಕು, ಅವಾಗಲೇ ಆ ಬಿರಿಯಾನಿಲಿ ಟೇಸ್ಟ್ ಬರೋದು. ಯಾವುದೇ ಬಿರಿಯಾನಿಗೂ ಆನಿಯನ್ ಸ್ವಲ್ಪ ಬ್ರೌನ್ ಆದ್ರೇ ಆ ರುಚಿ. ದಮ್ ಬಿರಿಯಾನಿ ಮಾಡಬೇಕು ಅಂದರೆ ರೈಸ್ನ ಅಕ್ಕಿನ ದಮ್ ಮಾಡೋಂಥದ್ದು, ಅಂದರೆ ಪೂರ್ತಿಯಾಗಿ ಅನ್ನ ಬೇಯಬಾರ್ದು. ಇದರಲ್ಲಿ 1/4 ಬೇಯಿಸ್ಕೊಂಡು ಇನ್ನು 1/4 ಭಾಗದಷ್ಟು ನಮಗೆ ದಮ್ಮಲ್ಲಿ ಆಗಬೇಕು, ಅಥವಾ 1/2 ಕುಕ್ ಮಾಡಿಕೊಂಡ್ರೆ ಇನ್ನರ್ಧ ಬಿರಿಯಾನಿಲಿ ರೈಸ್ ಕುಕ್ ಆಗೋಂಥದ್ದು. ಸೊ ಮತ್ತೊಂದು ಪಾತ್ರೆನ ತೊಗೊಂಡಿದ್ದೀನಿ ಇಲ್ಲಿ ದಮ್ ಮಾಡೋದಕ್ಕೆ. ಯಾವುದೇ ಪಾತ್ರೆ ತೊಗೊಂಡ್ರೆ ಅದರ 1/2 ಭಾಗದಷ್ಟು ನೀರನ್ನ ನಾನು ಇಲ್ಲಿ ಸೇರಿಸಿದ್ದೀನಿ. ನೀರನ್ನ ನಾನು 1 ಸೈಡ್ ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಈರುಳ್ಳಿ ಬ್ರೌನ್ ಆಗಿದೆ, 1/4 ಆದರೂ ಸಾಕು, ಮತ್ತೆ ಇನ್ನೂ ಫ್ರೈ ಮಾಡ್ತಾ ಆಗುತ್ತೆ. ಸೊ ಪೂರ್ತಿ ಬ್ರೌನ್ ಆಗೋವರೆಗೂ ವೇಟ್ ಮಾಡೋದು ಬೇಡ. 1 ಕೆಜಿಗೆ 3 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೊಳ್ಳಿ. ಪುದೀನ ಸೊಪ್ಪು 1 ಹಿಡಿಯಷ್ಟು ಪುದೀನ ಸೊಪ್ಪು ಅಥವಾ 1 ಕಪ್ಪಷ್ಟು ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಅದರ 1/2ದಷ್ಟು, 1 ಕಪ್ಪಷ್ಟು ಪುದೀನ ತಗೊಂಡ್ರೆ ಸಣ್ಣ ಕಪ್ಪಲ್ಲಿ 1/2ದಷ್ಟು ಕೊತ್ತಂಬರಿ. ಹಸಿ ಮೆಣಸಿನಕಾಯಿ, ಜಾಸ್ತಿ ಖಾರ ಬೇಡ ಮುಸ್ಲಿಂ ಬಿರಿಯಾನಿಯಲ್ಲಿ, 4-5 ಹಸಿ ಮೆಣಸಿನಕಾಯಿ. ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ. 1 ಕೆಜಿಗೆ 5 ಟೊಮ್ಯಾಟೊ. ಇವಾಗ 1 ಸೈಡ್ ನಮಗೆ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಆಗಬೇಕು. ಅಷ್ಟರಲ್ಲಿ ಇಲ್ಲಿ ನೀರು ಬಾಯ್ಲ್ ಆಗ್ತಾ ಇದೆ, ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆ. ನನಗೆ ಜೀರಕ ಸಾಂಬಾರು ಅಕ್ಕಿ ತುಂಬ ಸಣ್ಣ ಅಕ್ಕಿ, ನೆನೆಸ್ಬೇಕಾಗಿಲ್ಲ, ನೀವು ನೆನೆಸಿಟ್ರೆ ಅದು ಮುದ್ದೆ ಆಗುತ್ತೆ. ಆದ್ದರಿಂದ ಜಸ್ಟ್ ವಾಶ್ ಮಾಡಿ ನಾನು ಇಟ್ಟಿದ್ದೀನಿ.
ಒಂದು 10 ನಿಮಿಷಗಳ ಕಾಲ ನೀವು ನೆನೆಸಿಟ್ರೆ ಇಲ್ಲಿ ಬೇಯಂತ ಟೈಮಿಂಗ್ನ ಕಡಿಮೆ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ಬೇಯುತ್ತೆ. ಜಸ್ಟ್ ನಾನಿಲ್ಲಿ ವಾಶ್ ಮಾಡಿ ಇಟ್ಟಿರೋಂಥದ್ದು. ಈಗ ನೀರು ಕುದೀತಾ ಇದೆ, ಕುದೀತಾ ಇರೋ ನೀರಿಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸುಮ್ಮನೆ ಜಸ್ಟ್ ಆ ಫ್ಲೇವರ್ ಬರೋದಕ್ಕೋಸ್ಕರ ರೈಸಿಗೆ ಸ್ವಲ್ಪ ಲೆಮನ್ ಜ್ಯೂಸ್, ಅನ್ನ ಬಿಡಿ ಬಿಡಿಯಾಗಿ ಉದುರಿದಾಗೆ ಆಗೋದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ಹೋಳ್ನ ಹಿಂಡ್ತಾ ಇದ್ದೀನಿ. ಇಲ್ಲಿ ಸ್ಮಾಲ್ ಪೀಸಸ್ ಮಾಡಾಗಿದೆ, ಅದಕ್ಕೋಸ್ಕರ ನಾನು 2-3 ಪೀಸ್ನ ಹಿಂಡ್ತಾ ಇದ್ದೀನಿ. ಒಂದೊಂದು ಲೆಮನಲ್ಲಿ ಅರ್ಧ ಭಾಗದಷ್ಟು ನಿಂಬೆ ಹಣ್ಣಿನ ರಸ, ಇದು ಅನ್ನ ಉದುರುದ್ರಾಗಿ ಆಗುತ್ತೆ. ಹಾಗೂ ಮತ್ತೊಂದು ಫ್ಯೂ ಡ್ರಾಪ್ಸ್ ಆಫ್ ಆಯಿಲ್, ಒಂದು 2-3 ತೊಟ್ಟಷ್ಟು ಎಣ್ಣೆ ಅನ್ನ ಉದುರುದ್ರಾಗಿ ಬರೋದಕ್ಕೆ. ಹಾಗೂ ಈಗೆಲ್ಲ ಕಲರ್ ಬಳಸೋ ಆಗಿಲ್ಲ, ಕಲರ್ ಬ್ಯಾನ್ ಆಗಿದೆ. ಸೊ ಇಲ್ಲಿ ನಾನು ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೂ ಉಪ್ಪು 3/4 ಭಾಗ ಬಿರಿಯಾನಿ ಈ ಕಡೆಗೆ ನಾವು ಮಾಡೋದಕ್ಕೆ ನಾವು ಉಪ್ಪು ಹಾಕಿದ್ರೆ ನೀರಿಗೆ 1/4 ಭಾಗದಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪಿನ ಪ್ರಮಾಣ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಕಂಪನಿಯ ಉಪ್ಪು ಒಂದೊಂದು ಥರ ಬರುತ್ತೆ. ಸೊ ಇಲ್ಲಿ ನಾನೀಗ 1/4 ಭಾಗದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ರೈಸ್ಗೆ. ನೀರು ಕುದೀತಾ ಇದೆ, ಈಗ ವಾಶ್ ಮಾಡಿರೋಂಥ ಜೀರಿಗೆ ಸಾಂಬಾರ ಅಕ್ಕಿನ ಸೇರಿಸ್ತಾ ಇದ್ದೀನಿ ನಾನು. ಅಕ್ಕಿ ಬೇಯಂಥ ಟೈಮ್ 4-5 ನಿಮಿಷ. 1 ಕೆಜಿ ಚಿಕನ್ ಬಿರಿಯಾನಿಗೆ 1 ಕಪ್ಪಷ್ಟು ಮೊಸರು, 200 ml ಅಷ್ಟು ಮೊಸರು. ರೆಡ್ ಚಿಲ್ಲಿ ಪೌಡರ್, ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ಈ ಬಿರಿಯಾನಿ ಜಾಸ್ತಿ ಖಾರ ಇರಲ್ಲ, 2-2.5 ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಅದು ಎಣ್ಣೆಯಲ್ಲಿ ಬಾಡಿಸ್ಕೊಂಡಾಗ ಕಲರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು ನಮಗೆ. ಸೊ ಅದರಿಂದ ನಾನು ಚಿಕನ್ ಹಾಕೋದಕ್ಕೆ ಮುಂಚೆನೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಮುಸ್ಲಿಂ ಬಿರಿಯಾನಿಲಿ ಯಾವುದೇ ಗರಂ ಮಸಾಲ ಪೌಡರ್ನ ಬಳಸಂಗಿಲ್ಲ, ಅವರು ಬಳಸೋದಿಲ್ಲ. ಅದೇ ಪರ್ಫೆಕ್ಟ್ ಮುಸ್ಲಿಂ ಬಿರಿಯಾನಿ ಗರಂ ಮಸಾಲ ಪೌಡ್ರು. ಬೆಂಗಳೂರು ಸ್ಟೈಲಲ್ಲಿ ನಾವು ಮಾಡಿದಾಗ ಶಾದಿಕಿ ಬಿರಿಯಾನಿ, ಇದರಲ್ಲಿ ಗರಂ ಮಸಾಲ ಪೌಡ್ರು ಬಳಸೋ ಹಾಗಿಲ್ಲ. 1 ಕೆಜಿಯ ಚಿಕನ್ ಚೆನ್ನಾಗಿ ವಾಶ್ ಮಾಡಿರೋಂಥದ್ದು, ಇಲ್ಲಿ 1 ಕೆಜಿಯ ಚಿಕನ್ ವಿತ್ ಬೋನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಪ್ ಮಾಡಿ ಇದ್ರನ್ನಾಗ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ಹಾಗೂ ಇಲ್ಲಿ ನಮಗೆ ರೈಸ್ ಒಂದು ಸೈಡ್ ಆಗಿದೆ, ಇದನ್ನು ಈಗ ಬಸ್ಕೋಬೇಕಾಗುತ್ತೆ. 4-5 ನಿಮಿಷ ಆಗಿದೆ ಈಗ ಇದನ್ನು ಬಸ್ಕೋತಾ ಇದ್ದೀನಿ ನಾನು. ಈಗ ಚಿಕನ್ ಬೆಂದಿದೆ, ರೈಸ್ ನಮಗೆ ಇಲ್ಲಿ 3/4 ಭಾಗ 4-5 ನಿಮಿಷಗಳ ಕಾಲ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಆ ಮಸಾಲ ಏನಿದೆ ನೋಡಿ ಮೇಲುಗಡೆ ತೇಲ್ಕೊಂಡು ಬಂದಿದೆ, ಅದನ್ನು ಒಂದು ಪಾತ್ರೆಗೆ ನಾನೀಗ ತೆಗೆದಿಟ್ಕೋತೀನಿ. ಮಸಾಲೆ ಹಾಗೂ ಆಯಿಲ್ ಕಂಟೆಂಟ್ ಏನಿದೆ ಮೇಲ್ಗಡೆ ಬಂದಿರುತ್ತೆ, ಅದರಿಂದ 1/4 ಭಾಗದಷ್ಟು ನಾನು ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇನ್ನು 1/4 ಭಾಗದಷ್ಟು ಇಲ್ಲೇ ಉಳ್ಕೊಂಡಿದೆ. ಈಗ ನಾನು ದಮ್ ಹಾಕಂಥದ್ದು, ಈಗ ಮೇಲ್ಗಡೆ ಭಾಗದಲ್ಲಿ ನಾವು ಆ ಮಸಾಲೆ ಹಾಗೂ ಆ ಫ್ಯಾಟ್ ಕಂಟೆಂಟ್ ಏನಿತ್ತು ಅದನ್ನು ತೆಗೆದಿಟ್ಕೊಂಡಿದ್ದೀನ, ಮೇಲ್ಗಡೆ ಪೋರ್ಷನಲ್ಲಿ ಈಗ ಸೇರಿಸ್ತಾ ಇದ್ದೀನಿ. ದಮ್ ಆಗಂಥದ್ದು ಇಲ್ಲಿ ಒಂದು ಹಳೆ ತವಾ ಯಾವ್ದಾರು ಇಟ್ಕೊಳ್ಳಿ, ತವಾನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ತವಾನ ನಾನು ಫಸ್ಟಿಗೆ ಒಂದು 5-10 ನಿಮಿಷ ಹೊಗೆ ಬರಬೇಕು ಸುತ್ತ, ಅಷ್ಟರವರೆಗೂ ನಾನು ಹೈ ಫ್ಲೇಮಲ್ಲಿ ಇಟ್ಟಿರ್ತೀನಿ. ಫಸ್ಟ್ 5 ನಿಮಿಷಗಳ ಕಾಲ ಹೈ ಫ್ಲೇಮ್ ತವಾ ಬಿಸಿ ಆಗಬೇಕು ಹೈ ಫ್ಲೇಮು. ಆಮೇಲೆ 20-25 ನಿಮಿಷ ಡಿಪೆಂಡ್ಸ್ ನಿಮ್ಮ ಮನೆಯ ಫ್ಲೇಮ್ ಮೇಲೆ, ಕೆಲವೊಂದು ಟೈಮ್ 20 ನಿಮಿಷನೂ ಸಾಕಾಗುತ್ತೆ. ಯಾಕಂದರೆ ಇಲ್ಲಿ ರೈಸ್ ಆಲ್ರೆಡಿ ಕುಕ್ ಆಗಿದೆ, ಚಿಕನ್ನು ಬೆಂದಿದೆ ನಮಗೆ. 20 ಮಿನಿಟ್ಸು ನೋಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ 20 ನಿಮಿಷ ದಮ್ಮಿಗೆ ಬಿಡಬೇಕು. ದಮ್ ಬಿಡೋದಕ್ಕೆ ನಾವು ಮುಂಚೆ ಇಲ್ಲಿ ಯಾವುದೇ ಒಂದು ಕ್ಲೀನ್ ಆಗಿರೋಂಥ ಕ್ಲಾತ್ನ ತೊಗೋಬೋದು ಅಥವಾ ಫಾಯಿಲ್ ತೊಗೋಬೋದು. ಅದನ್ನು ದಮ್ ಆಗೋದಕ್ಕೆ ಈ ರೀತಿಯಾಗಿ ಆ ಬಟ್ಟೆನ ಒದ್ದೆ ಮಾಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಒದ್ದೆ ಮಾಡಿ ಈ ರೀತಿಯಾಗಿ ಮುಚ್ಚಂಥದ್ದು. ಹಾಗೂ ಇಲ್ಲಿ ನಾವು ರೈಸ್ ಬಸ್ಕೊಂಡಿರೋಂಥ ನೀರೇ ಇದೆ, ಅದು ಬಿಸಿ ಇದೆ, ಅದು ಸಹ ದಮ್ಮಾಗೋದಕ್ಕೆ ಮೇಲ್ಗಡೆಗೆ ಬಿಸಿ ಇದ್ದಾಗ ಕ್ವಿಕ್ ಆಗಿ ಆಗುತ್ತೆ. ಸೊ ಆ ಪಾತ್ರೆ ಸಹ ಇಡ್ತೀನಿ. ಸೊ ಈಗ ಫಸ್ಟ್ 5 ಮಿನಿಟ್ಸ್ ಹೈ ಫ್ಲೇಮ್, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ 20 ನಿಮಿಷ ಬಿಡೋಂಥದ್ದು. 20 ನಿಮಿಷ ಆದರೆ ಮುಸ್ಲಿಂ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ.
ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ಬಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. 20 ನಿಮಿಷ ಈಗ ದಮ್ ಆಗಿದೆ, ಹೇಗಾಗಿದೆ ನೋಡೋಣ. ಒಳ್ಳೆ ಘಮ ಬರ್ತಾ ಇದೆ, ಆ ಬಿರಿಯಾನಿದು ಫ್ಲೇವರ್ ಮನೆ ಇದೆ. ಸೊ ಈಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ, ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅನ್ನ ಒಡಿಬಾರ್ದು. ಫೈನಲ್ಲಾಗಿ ಸ್ವಲ್ಪ ತುಪ್ಪ, ಬಿರಿಯಾನಿಯಲ್ಲಿ ಆ ತುಪ್ಪ ಫ್ಲೇವರ್ ಬೇಕು, ಒಳ್ಳೆ ಘಮ ಬರುತ್ತೆ. ತುಪ್ಪ ಬೇಡ ಅನ್ನೋರು ಇಟ್ಸ್ ಅನ್ ಆಪ್ಷನ್. 1-2 ಸ್ಪೂನಷ್ಟು ತುಪ್ಪ. ಮುಸ್ಲಿಂ ಸ್ಟೈಲ್ ಶಾದಿಕಿ ಬಿರಿಯಾನಿ ರೆಡಿಯಾಗಿದೆ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಶಾದಿಕಿ ಬಿರಿಯಾನಿ, ಸಾಬ್ರು ಮದುವೆಲಿ ಮಾಡುವಂಥ ಬಿರಿಯಾನಿ, ಎಷ್ಟು ಮಜವಾಗಿರುತ್ತೆ ಅಂದರೆ ತಿನ್ನಕ್ಕೆ. ಮಸಾಲೆ ತುಂಬ ಕಡಿಮೆ ಇರುತ್ತೆ. ಇದು ಪಕ್ಕಾ ಬಿರಿಯಾನಿ, ಇದು ಪಲಾವ್ ಅಲ್ಲ. ನಮ್ಮಲ್ಲಿ ಸಾಕಷ್ಟು ಬಿರಿಯಾನಿ, ಆ ಬಿರಿಯಾನಿ, ಈ ಬಿರಿಯಾನಿ ಅಂತೆಲ್ಲ ಮಾಡ್ತಾರೆ. ಅದು ಬಿರಿಯಾನಿ ಅಲ್ಲ, ಅವೆಲ್ಲ ಪಲಾವು. ನಾವೇನು ಮಾಡಿದ್ದೀವಿ, ಇದು ಬಿರಿಯಾನಿ. 2 ಮೆಥಡಲ್ಲಿ ಮಾಡ್ತಾರೆ. ಇದು ಅಥೆಂಟಿಕ್ಕಾಗಿ ಬೆಂಗಳೂರಿನಲ್ಲಿ ಶಾದಿಕಾ ಬಿರಿಯಾನಿ ಹೆಂಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀವಿ. ನೀವು ಕೂಡ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ಅಡುಗೆಗಳೆಲ್ಲ ನಿಮ್ಮ ಮೊಬೈಲಿಗೆ ಬಂದು 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 ತರ್ತಾ ಇರುತ್ತೆ. ಎಸ್, ಯಾ ಹಾ 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 ಹಾ. ಶಾದಿಕಾ ಬಿರಿಯಾನಿ ಖಾರ ಕಡಿಮೆ ಇರುತ್ತೆ, ಮಸಾಲೆ ಕಡಿಮೆ ಇರುತ್ತೆ. ತಿಂತಾ ಇದ್ರೆ ಹೊಟ್ಟೆ ತುಂಬದೇ ಗೊತ್ತಾಗಲ್ಲ ನಿಮಗೆ. ಒಬ್ಬೊಬ್ಬರು ಬೇರೆ ಬಿರಿಯಾನಿ 2 ಪ್ಲೇಟ್ ತಿಂತಾರೆ ಅಂತ ಅಂದ್ಕೊಂಡ್ರೆ, ಈ ಶಾದಿಕಾ ಬಿರಿಯಾನಿನ ಮಿನಿಮಮ್ 4 ಪ್ಲೇಟ್ನ ತಿನ್ಬೋದು, ಅಷ್ಟು ಮಜವಾಗಿರುತ್ತೆ. ಸಾಕು ಬನ್ನಿ ಮೇಡಮ್, ಸಾಕು ಬನ್ನಿ. ಓ ಹೋ ಹೋ ಹೋ, ಶಾದಿಕಾ ಐಸಾ ಬಿರಿಯಾನಿ ಹೆಂಗಿದೆ ಗೊತ್ತೇನ್ರಿ? ಸಾಕು ಬಿಡ್ರಿ, ನೋಡಿ ಹಿಂಗೆ ಉದುರಬೇಕು, ಹಿಂಗೆರಡು ಬೇಕು ಅನ್ನ ತಟ್ಟೆಲಿ ಹಾಕ್ಕೊಂಡ್ರೆ. ಎಸ್, ಘಮ ಏನೋ ಹಂಗೆ ಬರ್ತಾ ಇದೆ, ರುಚಿ ನೀವು ಹೇಳಬೇಕು. ಹ್ಞೂ, ಚೆನ್ನಾಗಿದೆ ರೀ, ಹೊಸ ಇದೆ. ಅದ್ಭುತವಾಗಿದೆ. ಇದು ಚಿಕನ್, ಇದು ಏನು ಬೆಂದಿರುತ್ತೆ, ಹೂವು ಬೆಂದಾಗ ಬೆಂದಿರುತ್ತೆ. ಹ್ಞೂ, ನೋಡಿ ಅಂದರೆ ಪೂರ್ತಿ ಒಂದು ಮಟನ್ ಪೂರ್ತಿ ಒಂದ್ಸರಿ ತಗೊಂಡೆ ನಾವು ಚಿಕನ್ನ. ಅದ್ಭುತ, ಸಕ್ಸಸ್. ಅಲ್ಲ, ಟೇಸ್ಟ್ ಕರೆಕ್ಟಾಗಿ ಬಂದಿದ್ಯಾ? ಹೋಟೆಲಲ್ಲಿ ತಿಂತಿರಲ್ಲ ಮುಸ್ಲಿಂ ಸ್ಟೈಲ್ ಬಿರಿಯಾನಿ, ಹಾಗೆ ಬಾಯಿ ತುಂಬ ತಿನ್ಬೋದು. ಲೈಟಾಗಿರುತ್ತೆ, ಜಾಸ್ತಿ ಮಸಾಲೆ ಇರೋದಿಲ್ಲ. ಯೂಸ್ವಲಿ ಬೇರೆ ಬಿರಿಯಾನಿಲೇ ಮಸಾಲೆ ಇರುತ್ತೆ. ನೆಕ್ಸ್ಟ್ ವೀಡಿಯೋ ಇದು ಟೈಮ್ ಆಯಿತು ನನಗೆ. ಸೊ ಬೆಂಗನ್ಕಾಯಿ ಕಟ್ಟ ನೆಕ್ಸ್ಟ್ ಮಾಡ್ತೀವಿ. ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡಿದ್ರೆ. ಅಥೆಂಟಿಕ್ ಇದೆಯಾ ರೆಸಿಪಿ? ಅದ್ಭುತ, ಚೆನ್ನಾಗಿದೆ ರೀ. ಇವತ್ತೇ ನೋಡ್ಕೊಳ್ಳಿ, ನಾಳೆನೇ ಮಾಡ್ಕೊಳ್ಳಿ. ಇಂಥ ಬಿರಿಯಾನಿ ಚೆನ್ನಾಗಿ ತಿನ್ಬಿಡ್ತೀವಾ? ಏನು ಮಾಡೋಕ್ಕಾಗುತ್ತೆ ಸರ್, ಬಿಡೋಕ್ಕಾಗುತ್ತಾ? ಘಮ ಘಮ ಅಂತ ಇರೋಂಥ ಸಾಬ್ರು ಬಿರಿಯಾನಿ, ಮುಸ್ಲಿಂ ಬಿರಿಯಾನಿ, ಶಾದಿಕಾ ಬಿರಿಯಾನಿ, ಬೆಂಗಳೂರು ಟೈಪ್ ಶಾದಿಕಾ ಬಿರಿಯಾನಿ, ಇವೆಲ್ಲವೂ ಕೂಡ ಇದೆ. ನೀನು ಅದ್ಭುತವಾಗಿದೆ, ಇವತ್ತೇ ಮಾಡ್ಕೊಳ್ಳಿ. ಕೆಲವು ಸರಿ ಜಾಸ್ತಿ ತಿಂದಾಗ ಜೀರ್ಣಗಳಾಗಲ್ಲ, ಅಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ಕೂ ಆಗುತ್ತೆ. ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡೋದು? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನ ತಗೊಂಡ ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಇದನ್ನ ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಇದು ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, 1 ಮುಚ್ಚಳದಷ್ಟು ಔಷಧಿನ 40 ml ಉರು ಬೆಚ್ಚಿರೋ ನೀರ್ಗೆ ಹಾಕಿ ಕಲಸಿ ಊಟಕ್ಕಿಂತ ಮೊದಲು ಒಂದು ಸರಿ ಕುಡಿದ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಅಂದರೆ 2 ಸರಿ ತಗೊಳ್ಳಿ, ಯಾಕಂದರೆ ಸಮಸ್ಯೆನೇ ಬರಬಾರದು ಅಂದರೆ ಅಮೃತ ನೋನಿ ಗ್ಯಾಸ್ಟ್ರಿಕ್ ತಗೊಳ್ಳೇಬೇಕು. ಎಲ್ಲಿ ಸಿಗುತ್ತೆ ಮುರಳಿ ಅವರೇ? ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು, ಐ ಬಟನ್ನೇ ಪ್ರೆಸ್ ಮಾಡಿ, ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಅಮೃತ ನೋನಿಯ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ, ಅದರೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು.
ಸನ್ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ ಒನ್ ಅಡುಗೆ ಎಣ್ಣೆ ಯಾವ್ದಪ್ಪ ಅಂದ್ರೆ ಅದು ಸನ್ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದ್ರೆ ಅದು ಸನ್ಪ್ಯೂರ್ ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಿರೋ ಎಣ್ಣೆ ಅದು ಸನ್ಪ್ಯೂರ್ ಆಯಿಲ್. ನೀವು ಕೂಡ ಸನ್ಪ್ಯೂರ್ ಆಯಿಲ್ನ ಬಳಸಿ. ಜೊತೆಗೆ ಯಾಕಂದ್ರೆ ಸನ್ಪ್ಯೂರ್ ಆಯಿಲ್ ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗುವಂತ ಎಣ್ಣೆ ಯಾವ್ದಪ್ಪ ಅಂದ್ರೆ ಅದು ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರ್ ಆಯಿಲ್ ಎಲ್ಲಾ ಕಡೆ ಸಿಗೋದ್ರ ಜೊತೆಗೆ ಆನ್ಲೈನಲ್ಲೂ ಕೂಡ ನೀವು ಶಾಪ್ ಮಾಡಬಹುದು. ಐ ಬಟನ್ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ, ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ನಮ್ಮ ಕರ್ನಾಟಕದ ಮೊಟ್ಟ ಮೊದಲನೆಯ ಅಡುಗೆ ಎಣ್ಣೆ ಅದು ಅಂದ್ರೆ ಅದು ಸನ್ಪ್ಯೂರ್ ಆಯಿಲ್. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸ್ 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 ನ ತಿನ್ನಕ್ಕೆ ಆಗದೆ ಇದ್ದವರು, ಅರ್ಜೆಂಟ್ ಆಗಿ ಕೆಲಸಕ್ಕೆ ಹೋಗ್ಬೇಕಾಗಿದ್ದವರು, ಏನು ಮಾಡೋದಪ್ಪ, ಮಿಲೆಟ್ಸ್ ತಿನ್ನಬೇಕು, ಆರೋಗ್ಯನ ಕಾಪಾಡ್ಕೋಬೇಕು, ವೆಯ್ಟ್ನ ರಿಡ್ಯೂಸ್ ಆಗಬೇಕು, ಶುಗರ್ ಕಂಟ್ರೋಲ್ ಇರಬೇಕು, ಬಿ ಪಿ ನಾರ್ಮಲ್ ಆಗಿರಬೇಕು ಅನ್ನೋರಿಗೆಲ್ಲನೂ ಮಿಲೆಟ್ಸ್ ಒಂದು ಒಳ್ಳೆ ಪೌಡರು ಮಿಲೆಟ್ಸಿಂದ ಮಾಡಿರೋದು. ಆ ಮಿಲೆಟ್ಸಿನ ಈ ಮಿಲೆಟ್ಸು ಹಾಲು ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸು ಅಂದರೆ ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು ಒಂದು ಗ್ಲಾಸ್ ಕುಡಿತಾ ಬನ್ನಿ. ಎಲ್ಲವೂ ನಾರ್ಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ, ವೆಯ್ಟ್ ರಿಡಕ್ಷನ್ ಆಗುತ್ತೆ. ಕೈ ಬಟನೇ ಪ್ರೆಸ್ ಮಾಡಿ, ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರೋ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪನ ನೀವೇನಾದ್ರು ಅರ್ಧ ಕೆ ಜಿ ಕೊಂಡ್ಕೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಏರ್ಟೈಟ್ ಕಂಟೈನರ್ ಉಚಿತವಾಗಿ ನಿಮಗೆ ಸಿಗುತ್ತೆ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರ ಈ ಒಂದು ಅಡುಗೆಯ ಸ್ಪರ್ಧೆ ಇದೆ, ಅಡುಗೆ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಿ ಒಂದು ಅಡುಗೆಯನ್ನು ಮಾಡಿ, ಒಂದು ವಿಡಿಯೋವನ್ನು ಮಾಡಿ ನಮಗೆ ಕಳಿಸಿ. ವಿಡಿಯೋ ಚೆನ್ನಾಗಿತ್ತು, ಅಡುಗೆ ಚೆನ್ನಾಗಿತ್ತು ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅಡುಗೆನ ಮಾಡಿ ತೋರಿಸ್ತೀವಿ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರ ಆಕರ್ಷಕ ಬಹುಮಾನ ನಿಮಗೆ ತಲುಪಿಸ್ತೀವಿ. ಯಾವ ನಂಬರ್ ಕಳಿಸ್ಬೇಕು ಮುರಳಿಯವರೇ ಅಂತ ಇದ್ದೀರಾ? ನೀವು ನಮ್ಮ ಕಾರ್ಯಕ್ರಮದ ಒಂದು ಶ್ರೀಕೃಷ್ಣ ತುಪ್ಪದವರ ಒಂದು ವಾಟ್ಸಪ್ ನಂಬರ್ ಇದೆ, ಆ ನಂಬರಿಗೆ ನೀವು ನಿಮ್ಮ ಈ ವಿಡಿಯೋನ ಕಳಿಸ್ಕೊಡ್ಬೋದು. ವಾಟ್ಸಪ್ ಸಂಖ್ಯೆ 9035026824. ಈ ನಂಬರಿಗೆ ನಿಮ್ಮ ವಾಟ್ಸಪ್ ವಿಡಿಯೋನ ಕಳಿಸ್ಕೊಡಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪ, ಹಳ್ಳಿ ಸೊಗಡಿನ ಭಾರತದ ಮೊಟ್ಟ ಮೊದಲ ತುಪ್ಪ ಶ್ರೀಕೃಷ್ಣ ತುಪ್ಪ. ಓಕೆ, ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಥರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡುವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.